ಬಾಯಿರುಚಿಯನ್ನ ಹೆಚ್ಚಿಸೋ ಡಿಫ್ರೆಂಟ್ ಅಡುಗೆ ಪದಾರ್ಥಗಳನ್ನ ತೋರಿಸೋ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಟೇಸ್ಟ್ ಜೊತೆಗೆ ಆರೋಗ್ಯವನ್ನು ಕಾಪಾಡೋ ಪದಾರ್ಥಗಳನ್ನ ಹೇಗ್ ಮಾಡೋದು ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ಪೂರಿ ಅಂದ್ರೆ ಎಲ್ಲರಿಗೂ ಇಷ್ಟ. ನಿಮ್ಗೆ ಗೊತ್ತಾ, ಮಾವಿನ ಹಣ್ಣಿನಲ್ಲೂ ಪೂರಿ ಮಾಡಬಹುದು. ಈ ಪೂರಿನೇನಾದರೂ ನೀವು ಮಾಡಿದ್ರೆ ನಿಮ್ಮ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗಾದ್ರೆ ತಡ ಮಾಡೋದು ಬೇಡ ಅಲ್ವಾ? ಫಟಾಫಟ್ಟಾಗಿ ಮಾವಿನ ಹಣ್ಣಲ್ಲಿ ಪೂರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮಾವಿನ ಹಣ್ಣಿನ ಪೂರಿ ತಯಾರಿಸಲು ಬೇಕಾಗುವ ಪದಾರ್ಥಗಳು: ಮಾವಿನ ಹಣ್ಣಿನ ಹೋಳುಗಳು 1 ಕಪ್, ಗೋಧಿ ಹಿಟ್ಟು 1 ಕಪ್, ಮೊಸರು 2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ 1 ಕಪ್ ಮಾವಿನ ಹಣ್ಣಿನ ಹೋಳುಗಳನ್ನ ಹಾಕಿ ನೀರು ಹಾಕದೆ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ಈಗ ಮಿಶ್ರಣ ನುಣ್ಣಗಾಗಿದೆ. ರುಬ್ಬಿರುವ ಮಿಶ್ರಣವನ್ನ ಒಂದು ಬೌಲ್ಗೆ ವರ್ಗಾಯಿಸಿ ಪಕ್ಕಕ್ಕಿಡಿ. ನಂತರ ಮಿಕ್ಸಿಂಗ್ ಬೌಲ್ಗೆ 2 ಟೀಸ್ಪೂನ್ ಮಾವಿನ ಹಣ್ಣಿನ ಮಿಶ್ರಣವನ್ನ ಹಾಕಿ. ಈಗ ಬೌಲ್ನಲ್ಲಿರುವ ಮಾವಿನ ಹಣ್ಣಿನ ಮಿಶ್ರಣಕ್ಕೆ 2 ಟೀಸ್ಪೂನ್ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬೌಲ್ನಲ್ಲಿರುವ ಮಿಶ್ರಣಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ. ನಂತರ ಮಿಶ್ರಣಕ್ಕೆ 1 ಕಪ್ ಗೋಧಿ ಹಿಟ್ಟನ್ನ ಸೇರಿಸಿ. ಬೌಲ್ನಲ್ಲಿರುವ ಮಿಶ್ರಣವನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕೈನಿಂದ ಚೆನ್ನಾಗಿ ಕಲಸಿ. ಈಗ ಮಾವಿನ ಹಣ್ಣಿನ ಪೂರಿ ಮಾಡಲು ಬೇಕಾದ ಹಿಟ್ಟು ತಯಾರಾಗಿದೆ. ನಂತರ ಬೌಲ್ನಲ್ಲಿರುವ ಮಿಶ್ರಣವನ್ನ ಮಧ್ಯಮ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟ್ನಲ್ಲಿಡಿ. ಹೀಗೆ ಇನ್ನೊಂದಿಷ್ಟು ಉಂಡೆಗಳನ್ನ ತಯಾರಿಸಿ ಪ್ಲೇಟ್ನಲ್ಲಿಡಿ. ನಂತರ ಚಪಾತಿ ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಪ್ಲೇಟ್ನಲ್ಲಿರುವ ಉಂಡೆಯನ್ನಿಟ್ಟು ಪೂರಿ ಆಕಾರಕ್ಕೆ ಲಟ್ಟಿಸಿ. ಲಟ್ಟಿಸಿರುವ ಪೂರಿಯನ್ನ ಒಂದು ಪ್ಲೇಟ್ಗೆ ವರ್ಗಾಯಿಸಿ. ಹೀಗೆ ಇನ್ನೊಂದಿಷ್ಟು ಪೂರಿಗಳನ್ನ ಲಟ್ಟಿಸಿ ಪ್ಲೇಟ್ನಲ್ಲಿಡಿ. ನಂತರ ಸ್ಟೌ ಮೇಲೆ ಎಣ್ಣೆ ಹಾಕಿದ ಬಾಣಲೆಯನ್ನಿಡಿ. ಎಣ್ಣೆ ಕಾದ ಮೇಲೆ ಪ್ಲೇಟ್ನಲ್ಲಿರುವ ಪೂರಿಯನ್ನ ಎಣ್ಣೆಯಲ್ಲಿ ಬಿಡಿ. ಮಾವಿನ ಹಣ್ಣಿನ ಪೂರಿ ಒಂದು ಬದಿ ಬೆಂದ ನಂತರ ಮತ್ತೊಂದು ಬದಿಗೆ ತಿರುಗಿಸಿ ಬೇಯಿಸಿ. ಮಾವಿನ ಹಣ್ಣಿನ ಪೂರಿ ಸವಿಯಲು ಸಿದ್ಧವಾಗಿದೆ. ಬೇಯಿಸಿರುವ ಪೂರಿಯನ್ನ ಟಿಶ್ಯೂ ಹಾಕಿದ ಪ್ಲೇಟ್ಗೆ ವರ್ಗಾಯಿಸಿ. ತಯಾರಾಗಿರೋ ಮಾವಿನ ಹಣ್ಣಿನ ಪೂರಿಯನ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಯಾವಾಗಲೂ ಒಂದೇ ತರಹದ ಪೂರಿ ಮಾಡೋ ಬದಲು ಮಾವಿನ ಹಣ್ಣನ್ನ ಬಳಸಿ ಪೂರಿಯನ್ನ ತಯಾರಿಸಿ. ನಿಮ್ಮ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ ಈ ತಿಂಡಿನ. ಬನ್ನಿ ಹಾಗಾದ್ರೆ ಈ ಮಾವಿನ ಹಣ್ಣಿನಿಂದ ಪೂರಿ ತಯಾರಿಸೋದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ. ಮಾವಿನ ಪೂರಿ ತಯಾರಿಸಲು ಬೇಕಾಗುವ ಪದಾರ್ಥಗಳು: ಮಾವಿನ ಹಣ್ಣಿನ ಹೋಳುಗಳು 1 ಕಪ್, ಗೋಧಿ ಹಿಟ್ಟು 1 ಕಪ್, ಮೊಸರು 2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ 1 ಕಪ್ ಮಾವಿನ ಹಣ್ಣಿನ ಹೋಳುಗಳನ್ನ ಹಾಕಿ ನೀರು ಹಾಕದೆ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ಮಿಶ್ರಣ ನುಣ್ಣಗಾಗಿದೆ. ರುಬ್ಬಿರುವ ಮಿಶ್ರಣವನ್ನ ಒಂದು ಬೌಲ್ಗೆ ವರ್ಗಾಯಿಸಿ ಪಕ್ಕಕ್ಕಿಡಿ. ನಂತರ ಮಿಕ್ಸಿಂಗ್ ಬೌಲ್ಗೆ 2 ಟೀಸ್ಪೂನ್ ಮಾವಿನ ಹಣ್ಣಿನ ಮಿಶ್ರಣವನ್ನ ಹಾಕಿ. ಈಗ ಬೌಲ್ನಲ್ಲಿರುವ ಮಾವಿನ ಹಣ್ಣಿನ ಮಿಶ್ರಣಕ್ಕೆ 2 ಟೀಸ್ಪೂನ್ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ಮಿಶ್ರಣಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸಿ. ನಂತರ ಈ ಮಿಶ್ರಣಕ್ಕೆ 1 ಕಪ್ ಗೋಧಿ ಹಿಟ್ಟನ್ನ ಸೇರಿಸಿ ಬೌಲ್ನಲ್ಲಿರುವ ಮಿಶ್ರಣವನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕೈನಿಂದ ಚೆನ್ನಾಗಿ ಕಲಸಿ. ಈಗ ಮಾವಿನ ಹಣ್ಣಿನ ಪೂರಿ ಮಾಡಲು ಬೇಕಾದ ಹಿಟ್ಟು ತಯಾರಾಗಿದೆ. ನಂತರ ಬೌಲ್ನಲ್ಲಿರುವ ಮಿಶ್ರಣವನ್ನ ಮಧ್ಯಮ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟ್ನಲ್ಲಿಡಿ. ಹೀಗೆ ಇನ್ನೊಂದಿಷ್ಟು ಉಂಡೆಗಳನ್ನ ತಯಾರಿಸಿ ಪ್ಲೇಟ್ನಲ್ಲಿಡಿ. ನಂತರ ಚಪಾತಿ ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಪ್ಲೇಟ್ನಲ್ಲಿರುವ ಉಂಡೆಯನ್ನಿಟ್ಟು ಪೂರಿ ಆಕಾರಕ್ಕೆ ಲಟ್ಟಿಸಿ. ಲಟ್ಟಿಸಿರುವ ಪೂರಿಯನ್ನ ಒಂದು ಪ್ಲೇಟ್ಗೆ ವರ್ಗಾಯಿಸಿ. ಹೀಗೆ ಇನ್ನೊಂದಿಷ್ಟು ಪೂರಿಗಳನ್ನ ಲಟ್ಟಿಸಿ ಪ್ಲೇಟ್ನಲ್ಲಿಡಿ. ನಂತರ ಸ್ಟೌ ಮೇಲೆ ಎಣ್ಣೆ ಹಾಕಿದ ಬಾಣಲೆಯನ್ನಿಡಿ. ಎಣ್ಣೆ ಕಾದ ಮೇಲೆ ಪ್ಲೇಟ್ನಲ್ಲಿರುವ ಪೂರಿಯನ್ನ ಎಣ್ಣೆಯಲ್ಲಿ ಬಿಡಿ. ಮಾವಿನ ಹಣ್ಣಿನ ಪೂರಿ ಒಂದು ಬದಿ ಬೆಂದ ನಂತರ ಮತ್ತೊಂದು ಬದಿಗೆ ತಿರುಗಿಸಿ ಬೇಯಿಸಿ. ಮಾವಿನ ಹಣ್ಣಿನ ಪೂರಿ ಸಿದ್ಧವಾಗಿದೆ. ಬೇಯಿಸಿರುವ ಪೂರಿಯನ್ನ ಟಿಶ್ಯೂ ಹಾಕಿದ ಪ್ಲೇಟ್ಗೆ ವರ್ಗಾಯಿಸಿ. ತಯಾರಾಗಿರೋ ಮಾವಿನ ಹಣ್ಣಿನ ಪೂರಿಯನ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ.
ನೋಡಿದ್ರಲ್ಲ, ಕಡಿಮೆ ಪದಾರ್ಥಗಳನ್ನು ಬಳಸಿ ರುಚಿಕರವಾಗಿ ಮಾವಿನ ಹಣ್ಣಿನ ಪೂರಿ ತಯಾರಿಸೋದು ಹೇಗೆ ಅಂತ. ಇದರ ಜೊತೆ ಇನ್ನೊಂದು ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.